ಗೌರವಾನ್ವಿತ ಅಧಿಕಾರರೇ ರಾಜಕೀಯ ಪ್ರಮುಖರೇ ಧರ್ಮಾಸನದ ದೊಡ್ಡವರೇ ನಿನ್ನೆ ಒಂದು ಮಾಡಿದ್ದೀನಿ ನನ್ನ ಮುಖ ಕೆಡಿಸೋದ್ರ ಬಗ್ಗೆ ಈಗ ಅದು ನಿನ್ನೆ ಡೇಟು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಮಾಡಿದ ವಿಡಿಯೋದಲ್ಲಿ ಮುಖ ಕೆಡಿಸಿದ್ರು ಅಂತ ಹೇಳಿದ್ನಲ್ವಾ ಇವತ್ತು ನೋಡಿ ಇವತ್ತು ಏನೋ ಬೆಳಿ ಕೂದಲು ಬರೋಕ್ಕೆ ಏನೋ ಏನೋ ಹಾಕಿದ್ದಾರೆ ಮತ್ತು ವರ್ಷ ಒಂದು ವರ್ಷದಿಂದ ಪ್ರತಿಯೊಂದು ಅಂಗಾಂಗಕ್ಕೆ ತಲಕ್ಕಿ ಕಣ್ಣುಕಿ ಮುಖಕ್ಕೆ ಗಂಟ್ಲುಕಿ ಹೊಟ್ಟೆಕಿ ಮರ್ಮಾಂಗಕ್ಕೆ ಕೈಕಿ ಕಾಲುಕಿ ಮಂಡಿಕಿ ಎಷ್ಟೊಂಥರ ಇದೆಯೋ ಅಷ್ಟೊಂಥರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ನನ್ನ ಕೆಲಸನೂ ಕೆಡಿಸಿದ್ದಾರೆ ಈಗ ನೋಡಿ ಇನ್ನೊಂದು ತೋರಿಸ್ತೀನಿ ನನ್ನ ಕೆಲಸ ಕೆಡಿಸಿದ್ರು ಈಗ ಸೈಟಾದರೂ ಮಾರಾಟ ಮಾಡ್ಕೊಂಡು ಜೀವನ ಮಾಡೋಣ ಅಂತ ನೋಡಿದಿನಿ ಮನೆ ಕ ಅರ್ಧದಲ್ಲಿ ಕೆಡಿಸಿದ್ರು ಈಗ ನೋಡಿ ಅದು ಹೊರಗಡೆ ಹಾಕಿದರೆ ಪೂರ್ತಿ ಲ್ಯಾಮಿನೇಷನ್ ಹಾಕಿ ಮಾಡಿದ್ದೀನಿ ಆದರೂ ಒಳಗಡೆ ನೀರು ಹೆಂಗೆ ಹೋಯಿತೋ ಅದು ನೀರು ಹೋಗಿದ ಮೇಲೆ ಕೂಡ ಒಂದು ಐದಾರು ದಿನ ನೋಡಿದಿನಿ ಅದನ್ನು ಬಿಚ್ಚಾಕಿ ಕೆಳಗಡೆ ಬಿಳಿಸಿದರು ಈಗ ಮ ಮನೆಯಲ್ಲಿ ಮೈಕಿ ಬ ನಿದ್ದೆ ಮಾಡುವಾಗ ಕೂಡ ಏನೇನೋ ಮಾಡ್ತಾವ್ರ ಅಂತ ನಾನು ಈ ಕೋಟ್ ಹಾಕ್ಕೊಂಡು ಈ ಕೋಟ್ ಹಾಕ್ಕೊಂಡು ಮಲಗಿದ್ದೀನಿ ಆದರೆ ಒಳಗಡೆ ಹೆಂಗೆ ಬಂದಿದ್ರು ಗೊತ್ತಿಲ್ಲ ಕೋಟು ಪೀಸ್ ಪೀಸ್ ಮಾಡಿದ್ದಾರೆ ಒಂದು ಸಲ ಒಂದು ಕೈಗೆ ಪೀಸ್ ಮಾಡಿದರು ಎರಡನೇ ಸಲ ಎರಡನೇ ಕೈಗೆ ಪೀಸ್ ಮಾಡಿದ್ರು ಈ ಥರ ಮತ್ತು ಈ ಮನೆಗೆ ಈ ಥರ ಬೀಗ ಈ ಥರ ಬೀಗ ಹಾಕಿದಿನಿ ಇದು ಸಾವಿರದ ನಾಲ್ಕುನೂರು ರೂಪಾಯಿ ಈ ಬೀಗಕ್ಕೆ ಕೂಡ ನಂಬರ್ ಇರುತ್ತಲ್ವಾ ನಂಬರ್ ಏನಾದರೂ ಐಡೆಂಟಿಫೈ ಮಾಡಿ ಏನಾದರೂ ಮಾಡ್ತಾರಂತ ಇದು ನಂಬರು ಕಿತ್ತಾಕಿದಿನಿ ನಂಬರು ಎರೇಸ್ ಮಾಡಿದ್ದೀನಿ ಆದರೂ ಈ ಥರ ಬೀಗ ಮೂರು ಬೀಗ ತೆಗ್ದು ಈ ಥರ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದು ಎಷ್ಟೊಂದು ನೈಪುಣ್ಯ ಇದ್ದರೆ ಇದು ಮಾಡೋಕ್ಕೆ ಸಾಧ್ಯ ಇದು ರಾಜಕೀಯರವ್ರಿಗೆ ಆ ಥರ ಇವರು ಮಾತಾಡೋಲ್ಲ ಅಂತ ಇವರವರು ಬೀದಿಯಲ್ಲಿ ಹೋಗ್ತಾ ಇರುವಾಗ ಮಾತಾಡ್ತಾರೆ ಆದರೆ ಈಗ ಈ ಸ್ಯಾಡಿಸ್ಟನ್ನು ಟೆರ್ರರಿಸ್ಟನ್ನು ತೋರಿಸೋರು ಯಾರಂತ ಗೊತ್ತಿಲ್ಲ ಇಷ್ಟೊಂದು ನೈಪುಣ್ಯ ಇದು ಈಗ ಇದು ಎಷ್ಟೊಂದು ಪ್ರಾಮಾಣಿಕವಾಗಿದೆ ಅಲ್ವಾ ಇದೆಲ್ಲ ತೆಗಿಬೇಕಂದ್ರೆ ಅವ್ರು ಎಷ್ಟೊಂದು ನೈಪುಣ್ಯ ಇರಬೇಕು ಎಷ್ಟೊಂದು ಇನ್ಫ್ಲುಯೆನ್ಸ್ ಇರಬೇಕು ರಾಜಕೀಯದವರ ಇನ್ನೊಬ್ಬರ ಯಾರಂತ ದಯವಿಟ್ಟು ಹೊರಗಡೆ ಹಾಕಿ ಚಿತ್ರಹಿಂಸೆ ಮಾಡಿ ವರ್ಷಾಂಗಟ್ಲ ತಾಯಿನಿ ಹೆಂಡ್ತೀನಿ ದೂರ ಮಾಡೋದು ಇಲ್ಲ ಸ ಇದು ಮದುವೆ ಕೆಡಿಸೋದು ಈ ಥರ ಮಾಡೋದು ಯಾವ ರೀತಿ ಕಾನೂನುಬದ್ಧ ಇದು ಟೆರ್ರಿಸ್ಟ್ ತನ ಅಂತಾರ ಬೇರೆ ಅಂತೀರಾ ದಯವಿಟ್ಟು ಇವ್ರ ಮೇಲೆ ಕ್ರಮ ತಕೊಳ್ಳಿ ನ್ಯಾಯ ಮಾಡಿ ನನಗೆ ನಷ್ಟ ಪರಿಹಾರ ಕೊಡಿಸಿ ನನ್ನ ಸಂಸಾರ ಉಳಿಸಿ ಮತ್ತು ನಾನು ದೇಶದ ಬಗ್ಗೆ ಕೂಡ ದೇಶದ ಮಕ್ಕಳ ಬಗ್ಗೆ ಕೂಡ ಎಷ್ಟು ಹೋರಾಟ ಮಾಡಿ ಮಕ್ಕಳಿಗೆ ಒಳ್ಳೇದು ಮಾಡಕ್ಕೆ ನೋಡಿದಿನಿ ಎಷ್ಟು ಆರ್ಟಿಕಲ್ಸ್ ಬರೆದಿದ್ದೀನಿ ಗೌರ್ಮೆಂಟ್